ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಎನ್ಎಎಲ್ಸಿ ಅಲ್ಯೂಮಿನಿಯಂ ಕಂಪನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್. ಸೊ ಇಲ್ಲಿ ಕರೆದಿರುವಂತ ಹುದ್ದೆ ಕುರಿತಾದ ಒಂದು ಅಧಿಸೂಚನೆ ಜಾರಿಯಾಗಿದ್ದು ಈ ಅಧಿಸೂಚನೆಯಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋತೇವೆ. ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ಕರೆದಿರುವಂತಹ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ. ಸೊ ಎಂಟು ಹುದ್ದೆಗಳನ್ನ ತುಂಬಕೋತಾ ಇತ್ತು. ಯು ಆರ್ ಅಲ್ಲಿ 5, ಒಬಿಸಿಯಲ್ಲಿ 2, ಎಸ್ಸಿಯಲ್ಲಿ 1 ಹುದ್ದೆಯನ್ನ ತುಂಬಕೋತಾ ಇದ್ದಾರೆ. ಎರಡನೇ ಹುದ್ದೆ ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್. ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಯಲ್ಲಿ 4 ಹುದ್ದೆಗಳನ್ನ ತುಂಬಕೋತಾ ಇದ್ದಾರೆ. ಯು ಆರ್ ಅಲ್ಲಿ 3, ಒಬಿಸಿಯಲ್ಲಿ 1 ಹುದ್ದೆಯನ್ನ ತುಂಬಕೋತಾ ಇದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ ಅವರಿಗೆ 40,000 ಪ್ರತಿ ತಿಂಗಳು ನೀಡಲಾಗುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಚಾರ್ಟೆಡ್ ಅಕೌಂಟೆಂಟ್ ಮಾಡಿರಬೇಕು. ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 30 ವರ್ಷ ಇಲ್ಲಿ ಕೇಳಲಾಗಿದೆ. ಸೆಲೆಕ್ಷನ್ ಪ್ರೊಸೆಸ್, ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದೆಮ್ ಇನ್ ಆಲ್ ದ ಪೇಪರ್ಸ್ ಬೋತ್ ಇನ್ ದ ಇನ್ನರ್ ಅಂಡ್ ಫೈನಲ್ ಎಕ್ಸಾಮಿನೇಷನ್. ಇಂಟರ್ ಎಕ್ಸಾಮಿನೇಷನ್ ಮತ್ತೆ ಫೈನಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ಇಲ್ಲಿ ನೇಮಕಾತಿನ ಮಾಡ್ಕೋತಾ ಇದ್ದಾರೆ. ಅದರ ಜೊತೆಯಾಗಿ ಅಗ್ರಿಮೆಂಟ್ ಕೂಡ ಇಲ್ಲಿ ಸರ್ವಿಸ್ ಅಗ್ರಿಮೆಂಟ್ ಅನ್ನ ಕೇಳಿದ್ದಾರೆ. ಅಂದ್ರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಟ್ ದ ಟೈಮ್ ಆಫ್ ಜಾಯ್ನಿಂಗ್ ವಿಲ್ ಬಿ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ದ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಆಫ್ 3 ಲ್ಯಾಕ್, 3 ಲಕ್ಷದಿಂದ ಅಥವಾ 4 ಲಕ್ಷದ ಒಂದು ಬಾಂಡ್ ಅನ್ನ, ಅಗ್ರಿಮೆಂಟ್ ಬಾಂಡ್ ಅನ್ನ ಇಲ್ಲಿ ಬರ್ಸ್ಕೋತಾರೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ ಎಸ್ ಸಿ ಮತ್ತೆ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ಲಿಕೇಶನ್ ಫೀಸ್ ಗಳು ಇರೋದಿಲ್ಲ. ಎರಡನೇ ಮದುವೆ ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಫೈನಾನ್ಸ್. ಇವ್ರ ವೇತನ 70,000 ಪ್ರತಿ ತಿಂಗಳು ಇರುತ್ತೆ. ಇವ್ರ ಕ್ವಾಲಿಫಿಕೇಶನ್ ಡಿಗ್ರಿಯನ್ನ ಕೇಳಿದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ ಅಲ್ಲಿ. ಅದ್ರ ಜೊತೆಯಾಗಿ ಅದರ ಸೆಕ್ಟರ್ಸ್ ಗಳನ್ನ ನೀಡಿದ್ದಾರೆ, ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್, ಪ್ರೈವೇಟ್ ಸೆಕ್ಟರ್. ಸೊ ಎದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿರ್ತೀರಾ, ಸೊ ಅದರನ್ನ ರಿಲೇಟೆಡ್ ಇಲ್ಲಿ ಬೇಸ್ ಸ್ಕಿಲ್ಸ್ ಗಳನ್ನ ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಇದು ರೆಗ್ಯುಲರ್ ಪೇ ಸ್ಕೇಲ್ ಇರುತ್ತೆ. ಸೆಂಟ್ರಲ್ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 24,900, ಸ್ಟೇಟ್ ಗವರ್ನಮೆಂಟ್ ಅಲ್ಲಿ 15,600, ಇನ್ನು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆನ್ಯುವಲ್ ಸಿಟಿಸಿ 14 ಲಕ್ಷದವರೆಗೂ ಇರುತ್ತೆ. ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ 4 ವರ್ಷ ಅನ್ನ ಕೇಳಿದ್ದಾರೆ. ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 9/2/2020 ಅಭ್ಯರ್ಥಿಗಳಿಗೆ 44 ವರ್ಷ ಒಂದು ಅಪರ್ ಏಜ್ ಲಿಮಿಟ್ ಅನ್ನ ಇಲ್ಲಿ ಕಾಯ್ದಿರಿಸಲಾಗಿದೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಶಾರ್ಟ್ ಲಿಸ್ಟ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಸೊ ಅವುಗಳ ವೇಟೇಜ್ 25 ಮತ್ತೆ 75 ಇವುಗಳ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ ಎಸ್ ಸಿ ಮತ್ತೆ ಒಬಿಸಿ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳು ಮತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್, ಅಪರ್ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ ಗಳನ್ನ ನಾವು ನೋಡಬಹುದು. ಎಸ್ ಸಿ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 3 ವರ್ಷ, ಆಮೇಲೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗಳಿಗೆ 10 ವರ್ಷದ ಒಂದು ಅಪರ್ ಏಜ್ ಲಿಮಿಟ್ ಅಲ್ಲಿ ರಿಯಾಯಿತಿ ರಿಲ್ಯಾಕ್ಸೇಷನ್ಸ್ ಅನ್ನ ನಾವು ನೋಡಬಹುದು ಸ್ನೇಹಿತರೆ. ಆಸಕ್ತ ಅರ್ಜಿಗಳು ವೆಬ್ಸೈಟ್ www.nalcoindia.com ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಬರೆಸಬೇಕು. ಆನ್ಲೈನ್ ಅಪ್ಲಿಕೇಶನ್ ಬರೆಸಿದ ನಂತರದಲ್ಲಿ ಅದರದ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಆ ಡಾಕ್ಯುಮೆಂಟ್ಸ್ ಅದರಲ್ಲಿ ಮೆನ್ಷನ್ ಮಾಡಿದಂತ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದಂತ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಟೆಸ್ಟೆಡ್ ಮಾಡ್ಬಿಟ್ಟು, ಸೆಲ್ಫ್ ಅಟೆಸ್ಟೆಡ್ ಮಾಡ್ಬಿಟ್ಟು ಇದೇ ತಿಳಿಸಿದಂತಹ ಒಂದು ಅಡ್ರೆಸ್ ಗೆ ನೀವು ಸೆಂಡ್ ಮಾಡ್ಬೇಕಾಗತ್ತೆ. ರಿಕ್ರೂಟ್ಮೆಂಟ್ ಸೆಲ್ HRD ಡಿಪಾರ್ಟ್ಮೆಂಟ್, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್, NALCO ಭವನ್, P1 ನಾಯಪಲ್ಲಿ, ಭುವನೇಶ್ವರ್, ಒಡಿಸ್ಸಾ. ಈ ಏನು ಅಡ್ರೆಸ್ ಗೆ ಆದಷ್ಟು ಬೇಗ ತಲುಪೋ ಹಾಗೆ ನೀವು ಪೋಸ್ಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ದಿನಾಂಕ ಬಂದ್ಬಿಟ್ಟು May 2 ಇರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಭರಿಸಿ, ಅದರಲ್ಲಿ ಅಥವಾ ನಿಮ್ಗೆ ತಿಳಿದವರು ಯಾರು ಅವ್ರಿಗೂ ಕೂಡ ಈ ವಿಡಿಯೋನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ.